ಇನ್ನು ಬೆಸ್ಕಾಂ ಇಇ ಟಿಎನ್ ಸುಧಾಕರ್ ರೆಡ್ಡಿಗೆ ಲೋಕಾಯುಕ್ತ ಗಾಳ. ಸುಧಾಕರ್ ರೆಡ್ಡಿಗೆ ಸೇರಿದ 5 ಕಡೆ ಲೋಕಾಯುಕ್ತ ರೇಡ್ ಆಗಿದೆ. ಸುಧಾಕರ್ ರೆಡ್ಡಿ ಬೆಸ್ಕಾಂನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು. ಬೆಳಗ್ಗೆಯಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಸ್ಕಾಂ ಇಇ ಟಿಎನ್ ಸುಧಾಕರ್ ರೆಡ್ಡಿ ಇವರಿಗಿಂತ ಕೃಷ್ಣಮೂರ್ತಿ ನೋಡಿ 16,000 ಸಂಬಳ ಇಟ್ಕೊಂಡು ಕೋಟಿ ಕೋಟಿ ಆಸ್ತಿ ಸಂಪಾದನೆ. 2 ಲಕ್ಷ ಆದಾಯ ಇದ್ದರೆ ಸರ್ಕಾರಕ್ಕೆ ಅವರು ತೋರಿಸ್ತಾ ಇದ್ದೆ 10,000. ಇನ್ನು ಮಿಕ್ಕಿದ್ದೆಲ್ಲ ಇವರಿಗೇನೆ, ಇವರೇ ಹಾಲನ್ನ ಮಾರಾಟ ಮಾಡ್ಕೊತಾ ಇದ್ರಂತೆ. ಇನ್ನು ಬೆಸ್ಕಾಂನಲ್ಲೂ ಕೂಡ ಇದೇ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೆದಿರುತ್ತೆ. ಸಹಜವಾಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಭಾಗಿಯಾಗಿರ್ತಾರೆ, ಅವರ ಮೇಲೂ ಕೂಡ ದಾಳಿ ಆಗಿರುತ್ತೆ. ದಾಳಿ ಆದಂತಹ ಸಂದರ್ಭದಲ್ಲಿ ಏನೇನು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ, ಇವರ ಚರಾಸ್ತಿ ಎಷ್ಟು, ಇವರ ಸ್ಥಿರಾಸ್ತಿ ಎಷ್ಟು, ಅದರ ಮೌಲ್ಯ ಏನು, ಎಲ್ಲ ಮೌಲ್ಯಮಾಪನವನ್ನು ಮಾಡ್ತಾರೆ. ಇತ್ತೀಚೆಗೆ ಗುತ್ತಿಗೆದಾರರ ಮೇಲೆ ಮನೆ ಮೇಲೆ ರೇಡ್ ಆಗಿದ್ದನ್ನು ತಾವು ಗಮನಿಸಿರ್ಬೋದು. ಈಗಲೂ ಕೂಡ ಅಲ್ಲಿ ಅದೇ ರೀತಿ ಆಗುತ್ತೆ. ಒಂದು ವೇಳೆ ತಪ್ಪು ಮಾಡಿರೋದು ಕಂಡು ಬಂದರೆ ಮುಲಾಜಿಲ್ಲದೆ ಕ್ರಮ ತಗೊಳ್ಬೇಕಾಗುತ್ತೆ. ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಲೋಕಾಯುಕ್ತದವರು ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ. ಇದೊಂದು ರೀತಿಯಲ್ಲಿ ಭ್ರಷ್ಟರ ಬೇಟೆ, ತಿಮಿಂಗಿಲಗಳ ಬೇಟೆ.